ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ವಿಜಯಲಕ್ಷ್ಮಿ. ಸ್ನೇಹಿತರೆ, ಇವತ್ತು ನಾನು ಹಾಗಲಕಾಯಿ ಬಗ್ಗೆ ಒಂದು ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಕತ್ತೀನಿ ರೀ. ಹಾಗಲಕಾಯಿ ಅಂದರೆ ಬಹಳಷ್ಟು ಜನ ಮೂಗು ಮುರಿಯುತ್ತಾರೆ, ಏಕೆಂದರೆ ಕಹಿಯಾಗಿ ಇರೋದರಿಂದ. ಆದರೆ ಇದು ಕಹಿಯಾದಷ್ಟು ಉತ್ತಮ ಆರೋಗ್ಯಕಾರಿ ಗುಣಗಳನ್ನು ಹೊಂದಿದೆ. ತಲೆನೋವು, ಗಂಟಲಲ್ಲಿ ನೋವು ಮತ್ತು ಮಧುಮೇಹದಂಥ ಗಂಭೀರ ಕಾಯಿಲೆಗಳನ್ನು ದೂರ ಮಾಡುವ ಶಕ್ತಿ ಹಾಗಲಕಾಯಿಯಲ್ಲಿ ಇದೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಷಿಯಂ, ವಿಟಮಿನ್ ಎ, ಸಿ ಮತ್ತು ಇ ಇತರ ಸೂಕ್ಷ್ಮ ಪೋಷಕಾಂಶಗಳನ್ನು ಹೊಂದಿದೆ. ನೈಸರ್ಗಿಕ ಔಷಧ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಅಂದರೆ ದೇಹವನ್ನು ಆರೋಗ್ಯವಾಗಿ ಇಟ್ಕೋಬೇಕು ಅಂದರೆ ಕೆಲವೊಂದು ಕಾಯಿಗಳನ್ನು, ಸೊಪ್ಪುಗಳನ್ನು ನಾವು ತಿನ್ನಬೇಕು ಅಂತ ವೈದ್ಯರು ಹೇಳ್ತಾರೆ. ಪ್ರಕೃತಿ ನಮ್ಮ ಜೀವನದ ಪ್ರಮುಖ ಅಂಗ. ಪ್ರಕೃತಿದಂತ ಸಿಗುವ ಪ್ರತಿಯೊಂದು ವಸ್ತು ಒಂದಲ್ಲ ಒಂದು ರೀತಿ ನಮ್ಮ ಆರೋಗ್ಯಕ್ಕೆ ಪ್ರಯೋಜನ ಉಂಟು ಮಾಡುವಂಥದ್ದು. ಅದರಲ್ಲಿ ಕೆಲವು ಕಹಿಯಾಗಿರೋದರಿಂದ ಕೆಲವರು ಇಷ್ಟಪಡೋದಿಲ್ಲ. ಅವುಗಳಲ್ಲಿ ಹಾಗಲಕಾಯಿ ಕೂಡ ಒಂದು. ಈ ತರಕಾರಿ ಬೇರೆಲ್ಲ ತರಕಾರಿಗಳಿಗಿಂತ ಪ್ರಯೋಜನಕಾರಿ. ಹಾಗಲಕಾಯಿ ಸಾಕಷ್ಟು ವಿಟಮಿನ್ ಎ ಮತ್ತು ಸಿ ಇರುತ್ತದೆ. ಹಾಗಲಕಾಯಿ ನಮ್ಮ ಹೃದಯಕ್ಕೆ ತುಂಬ ಪ್ರಯೋಜನಕಾರಿ. ಆದ್ದರಿಂದ ಇಂದಿನಿಂದ ನಮ್ಮ ಈ ವಿಡಿಯೋ ಮೂಲಕ ಅದ್ಭುತ ಪ್ರಯೋಜನಗಳನ್ನು ತಿಳಿಯೋಣ. ಮುಖ್ಯವಾಗಿ ಹಾಗಲಕಾಯಿ ಕ್ಯಾನ್ಸರಿಂದ ಕಾಪಾಡುತ್ತದೆ, ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತಾ ಹೋಗುತ್ತದೆ, ಮುಖ್ಯವಾಗಿ ಜೀರ್ಣಕ್ರಿಯೆಗೆ ನೆರವಾಗುತ್ತದೆ. ಇನ್ನು ಕಣ್ಣಿನ ದೃಷ್ಟಿಯಲ್ಲಿ ಉತ್ತಮಗೊಳಿಸುತ್ತದೆ, ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ, ಹಾಗೆ ಕೆಟ್ಟ ರಕ್ತವನ್ನು ಶುದ್ಧಿಗೊಳಿಸುತ್ತದೆ. ಮಧುಮೇಹವನ್ನು ಬ್ಯಾಲೆನ್ಸ್ ಆಗಿ ಇಡಲು ಹಾಗಲಕಾಯಿ ನೆರವು. ಹಾಗೆಯೇ ಮುಖದ ಮೇಲಿನ ಮೊಡವೆಗಳಿಗೆ ಇದು ಉತ್ತಮ ರಾಮಬಾಣ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ ರೀ. ಸಿಗೋಣ್ರಿ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.